जनता कर्फ्यू निंदा निरीक्षित प्रयोजन आगिल्ल बेंगळूरल्लि आरोग्य सचिव डॉक्टर के सुधाकर् हेळिकेयन्न नीडिदारे ई मूलक लॉकडाउन सुळिवन्न कोट्टिदारे सचिव सुधाकर् जनता कर्फ्यू जारियागि राज्यदल्लि ओंदु वार कळेदिदे आदरे ओंदु वारदल्लि निरीक्षित प्रयोजन आगिल्ल राज्यदल्लि ಏನು ನಿರೀಕ್ಷೆ ಮಾಡಲಾಗಿತ್ತು ಅದು ಆಗಿಲ್ಲ ಒಂದು ವಾರದಿಂದ ಸೋಂಕಿನ ಪ್ರಮಾಣ ಕಡಿಮೆ ಆಗಿಲ್ಲ ಸಾವಿನ ಪ್ರಮಾಣವೂ ಕೂಡ ಕಡಿಮೆ ಆಗಿಲ್ಲ ಬದಲಾಗಿ ಜಾಸ್ತಿ ಆಗ್ತಾ ಇದೆ ನೆನ್ನೆ ಒಂದೇ ದಿನ 50,000 ಕೇಸ್ ದಾಖಲಾಗಿದೆ ರಾಜ್ಯದಲ್ಲಿ ಅಲ್ಲಿಗೆ ಜನತಾ ಕರ್ಫ್ಯೂ ರಾಜ್ಯದಲ್ಲಿ ವರ್ಕ್ ಔಟ್ ಆಗ್ತಾ ಇಲ್ಲ ಅದನ್ನೇ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ ಜನತಾ ಕರ್ಫ್ಯೂ ನಿಂದ ನಾವು ಎಷ್ಟು ನಿರೀಕ್ಷೆ ಮಾಡಿದ್ವು ಆ ನಿರೀಕ್ಷೆ ಮಟ್ಟದಲ್ಲಿ ಪ್ರಯೋಜನ ಆಗಿಲ್ಲ ಅಂತ ಈ ಮೂಲಕ ಲಾಕ್ ಡೌನ್ ನ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವ ಸುಧಾಕರ್ ರಾಜ್ಯದಲ್ಲಿ ಮೇ 12 ರಂದು ಜನತಾ ಕರ್ಫ್ಯೂ ಅಂತ್ಯ ಆಗುತ್ತೆ ಮೇ 12 ರ ನಂತರ ಕರುನಾಡು ಲಾಕ್ ಡೌನ್ ಆಗುತ್ತಾ ಕೊರೋನಾ ಚೈನ್ ಬ್ರೇಕ್ ಗೆ ಲಾಕ್ ಡೌನ್ ಕೊನೆ ಅಸ್ತ್ರವಾಗುತ್ತಾ ಇಲ್ಲಿ ತನಕ ಸರ್ಕಾರ ಹೇಳಿರೋದು ಅದನ್ನೇ ಲಾಕ್ ಡೌನ್ ನಮ್ಮ ಕೊನೆಯ ಅಸ್ತ್ರವಾಗಿರಬೇಕು ಅಲ್ಲಿ ತನಕ ಏನೆಲ್ಲ ಪ್ರಯತ್ನಗಳಿದೆಯೋ ಅವೆಲ್ಲವನ್ನ ಕೂಡ ಮಾಡೋಣ ಅಂತ ಆ ಎಲ್ಲಾ ಪ್ರಯತ್ನಗಳು ಮುಗಿದಿದೆ ಜನತಾ ಕರ್ಫ್ಯೂ ನಂತರ ಈಗಿರುವಂತ ಅಸ್ತ್ರ ಅಂದ್ರೆ ಅದು ಲಾಕ್ ಡೌನ್ ಮಾತ್ರ ಈ ಬಗ್ಗೆ ಏನು ಹೇಳಿದ್ದಾರೆ ಸಚಿವ ಸುಧಾಕರ್ ಬನ್ನಿ ನೋಡಿ ನಿಜವಾದ ನಿಜವಾದ ಅರ್ಥದಲ್ಲಿ ಜನತಾ ಕರ್ಫ್ಯೂ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ಇಲ್ಲಿನ ಜನಸಮೂಹ ಸೇರುವಂತದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಬೆಂಗಳೂರು ಸೇರಿದಂಗೆ ನಿಜವಾಗಿಯೂ ಕೂಡ ನಾವು ನಿರೀಕ್ಷೆ ಮಾಡಿದಂತ ಜನತಾ ಕರ್ಫ್ಯೂ ಅದು ಆಗ್ತಾ ಇಲ್ಲ ನಾನು ಜನರಲ್ ಮನವಿ ಮಾಡುತ್ತೇನೆ ಇದು ಕೇವಲ ಸರ್ಕಾರದ ಒಂದೇ ಕಡೆಯಿಂದ ಆಗೋದಿಲ್ಲ ಕಾನೂನಿನಿಂದ ಆಗೋದಿಲ್ಲ ನೀವು ಕೂಡ ಇದರ ಜವಾಬ್ದಾರಿಯನ್ನು ಅರ್ಥಕೊಂಡು ಸರ್ಕಾರದ ಜೊತೆ ನೀವು ಸಹಕಾರ ಕೊಟ್ರೆ ಖಂಡಿತವಾಗಿಯೂ ಕೂಡ ಇದು ಕಡಿಮೆ ಆಗುತ್ತೆ ಇವತ್ತು ಬಾಂಬೆಯಲ್ಲಿ ಆಗುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಆಗಲ್ವಾ ಆಗುತ್ತೆ ಅಲ್ಲಿ ಕೂಡ ಅವರು 43 ದಿವಸ ತೆಗೆದುಕೊಂಡಿದ್ದಾರೆ ನಾವು ಈಗ ಮಾಡಿ ಸುಮಾರು 8 ದಿವಸ ಆಗಿದೆ ಹಾಗಾಗಿ ಒಂದು ಚೈನ್ ಕಟ್ ಆಗಬೇಕಂದ್ರೆ ಮಿನಿಮಮ್ 14 ಡೇಸ್ ಬೇಕು 14 ದಿನ ಬೇಕಾಗುತ್ತದೆ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಆದರೆ ಜನರ ಸಹಕಾರ ಕೂಡ ಬೇಕು ನಾವು ಕೂಡ ಎಲ್ಲ ಅಗತ್ಯ ಕ್ರಮಗಳನ್ನು ನಿರೀಕ್ಷೆ ಮೀರಿ ಅನ್ಕೊಂಡಿದ್ದ ಮಟ್ಟಿಗೆ ಆಗಿಲ್ಲ ಅಂತ ಇಲ್ಲ ನಮ್ಮ ಲಾಕ್ ಡೌನ್ ಮಾಡಬಹುದಲ್ಲ ಸರ್ಕಾರ ಯಾಕೆ ಆ ಚಿಂತನೆ ಮಾಡ್ತಿಲ್ಲ ಅಂತ ಎಲ್ಲ ಚಿಂತನೆ ಮಾಡಣ ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ 12ನೇ ತಾರೀಕಿಗೆ ಇದಾಗುತ್ತೆ 12ನೇ ತಾರೀಕು ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡ್ಕೊಂಡು ನಮ್ಮ ಮೂಲಭೂತ ಸೌಕರ್ಯ ಒಮ್ಮೆಲೇನೆ ನಾವು 3 ಪಟ್ 4 ಪಟ್ ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ ಸಮಯ ಬೇಕಾಗುತ್ತದೆ ಹಾಗಾಗಿ ನಮಗೆ ಒಂದೇ ದಾರಿ ಏನು ಅಂತಂದ್ರೆ ಸೋಂಕಿತರ ಪ್ರಮಾಣವನ್ನ ಕಡಿಮೆ ಮಾಡುವಂತದ್ದು ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಲಾಕ್ ಡೌನ್ ಮಾಡಿ ಕರ್ನಾಟಕದಲ್ಲಿ 2 ವಾರ ಲಾಕ್ ಡೌನ್ ಮಾಡಲೇಬೇಕು ಲಾಕ್ ಡೌನ್ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಈಗ ಜನತಾ ಕರ್ಫ್ಯೂ ಜಾರಿಯಲ್ಲಿದೆ ಆದರೆ ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಹಾಗಾಗಿ ಲಾಕ್ ಡೌನ್ ಮಾಡಿ ಅಂತ ಸರ್ಕಾರಕ್ಕೆ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ 2 ವಾರ ಲಾಕ್ ಡೌನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ತಜ್ಞರು ತಜ್ಞರ ಸಲಹೆಯನ್ನ ಪಕ್ಕಕ್ಕೆ ಇಡೋ ಹಾಗೂ ಇಲ್ಲ ಯಾಕಂದ್ರೆ ಪ್ರತಿದಿನ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಜನತಾ ಕರ್ಫ್ಯೂ ಜಾರಿಯಾಗಿ 1 ವಾರ ಕಳೆದಿದೆ ಇಷ್ಟರೊಳಗೆ ಸೋಂಕಿನ ಪ್ರಮಾಣ ಸ್ವಲ್ಪ ಆದರೂ ಕಡಿಮೆ ಆಗಬೇಕಾಗಿತ್ತು ಆದರೆ ಉಬ್ಬೇರಿಸುವಂತೆ ಜಾಸ್ತಿ ಆಗ್ತಾ ಇದೆ ಲಾಕ್ ಡೌನ್ ಮಾಡದಿದ್ರೆ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಕುಸಿಯುತ್ತೆ ರಾಜ್ಯದಲ್ಲಿ ಸಾವು ನೋವು ಹೆಚ್ಚಾಗುತ್ತೆ 2 ವಾರ ರಾಜ್ಯದಲ್ಲಿ ಲಾಕ್ ಡೌನ್ ಅವಶ್ಯಕತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ ರಾಜ್ಯದಲ್ಲಿ ಜನತಾ ಕರ್ಫ್ಯೂ ರೂಲ್ಸ್ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ ಕರ್ಫ್ಯೂ ರೂಲ್ಸ್ ಪಾಲಿಸಿದ್ರೆ ಲಾಕ್ ಡೌನ್ ಬೇಕಾಗ್ತಾ ಇರಲಿಲ್ಲ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದೆ ಲಾಕ್ ಡೌನ್ ಅನ್ನು ತಡೆಯೋದಕ್ಕೆ ಆದರೆ ಕರ್ಫ್ಯೂ ರೂಲ್ಸ್ ಜನ ಪಾಲಿಸಿದ್ರೆ ಲಾಕ್ ಡೌನ್ ಬೇಕಾಗ್ತಾ ಇರಲಿಲ್ಲ ಅಂತ ತಜ್ಞರು ಹೇಳಿದ್ದಾರೆ ಅಲ್ಲಿಗೆ ಕರ್ಫ್ಯೂ ರೂಲ್ಸ್ ಗಳನ್ನು ಜನ ಪಾಲನೆ ಮಾಡ್ತಾ ಇಲ್ಲ ಸಂಪೂರ್ಣ ಲಾಕ್ ಡೌನ್ ಒಂದೇ ಈಗಿರುವ ಪರಿಹಾರ ಅಂತ ತಜ್ಞರು ಹೇಳಿದ್ದಾರೆ ಜನತಾ ಕರ್ಫ್ಯೂ ಆದರೂ ಕೊರೋನಾ ಕಂಟ್ರೋಲ್ ಆಗ್ತಾ ಇಲ್ಲ ಲಾಕ್ ಡೌನ್ ಮಾಡೋದೇ ಉತ್ತಮ ಅಂತ ತಜ್ಞರು ತಮ್ಮ ಅಭಿಪ್ರಾಯವನ್ನ ಮುಂದಿಟ್ಟಿದ್ದಾರೆ ಸರ್ಕಾರಕ್ಕೆ ಲಾಕ್ ಡೌನ್ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸುತ್ತಾ ಇದೆ ಸರ್ಕಾರ ಸೋಂಕು ಇದೇ ರೀತಿ ಜಾಸ್ತಿ ಆಗ್ತಾ ಹೋದ್ರೆ ಮುಂದಿನ ದಿನಗಳು ಬಹಳಷ್ಟು ಅಪಾಯಕಾರಿಯಾಗಿರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಪರಿಶೀಲನೆ ನಡೆಸುತ್ತಾ ಇದೆ ಲಾಕ್ ಡೌನ್ ಮಾಡೋದ್ರ ಬಗ್ಗೆ ನಾಳೆಯಿಂದಲೇ ಲಾಕ್ ಡೌನ್ ಮಾಡಿ ಸರ್ಕಾರಕ್ಕೆ ಅಧ್ಯಕ್ಷ ಪ್ರಸನ್ನ ಆಗ್ರಹ ಮಾಡಿದ್ದಾರೆ ಪನಾ ಅಧ್ಯಕ್ಷ ಕರುನಾಡಿನ ಪರಿಸ್ಥಿತಿ ಕೈಮೀರಿ ಹೋಗಿದೆ ಎರಡನೇ ಅಲೆ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ ನಾಳೆಯಿಂದಲೇ ಲಾಕ್ ಡೌನ್ ಮಾಡಿ ಅಂತ ಸರ್ಕಾರಕ್ಕೆ ಪನಾ ಅಧ್ಯಕ್ಷ ಪ್ರಸನ್ನ
ಆಗ್ರಹಿಸಿದ್ದಾರೆ. ಕರ್ನಾಟಕದ ಪರಿಸ್ಥಿತಿ ಈಗಾಗಲೇ ಕೈ ಮೀರಿ ಹೋಗಿದೆ. 50,000 ಕೇಸ್ ಪ್ರತಿದಿನ ದಾಖಲಾಗುತ್ತೆ ಅಂದ್ರೆ ಬಹಳ ದೊಡ್ಡ ಆತಂಕದ ವಿಚಾರ ಇದು. ಜನತಾ ಕರ್ಫ್ಯೂ ಜಾರಿಯಲ್ಲಿದೆ ರಾಜ್ಯದಲ್ಲಿ. ಆಗಿದ್ದೂ ಕೂಡ ಇಷ್ಟರ ಮಟ್ಟಿಗೆ ಸೋಂಕು ಪತ್ತೆಯಾಗುತ್ತೆ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಎರಡನೇ ಅಲೆಯ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ. ಕಡಿಮೆ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೇ 12 ರ ತನಕ ವೇಟ್ ಮಾಡೋದು ಬೇಡ. ನಾಳೆಯಿಂದಲೇ ಲಾಕ್ ಡೌನ್ ಮಾಡಿ ಜನರ ಓಡಾಟಕ್ಕೆ ಅಥವಾ ಈಗ ಏನೆಲ್ಲ ಸವಲತ್ತುಗಳಿದೆಯೋ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿ ಅಂತಲೇ ಹೇಳ್ತಿದ್ದಾರೆ. ಇದನ್ನ ಒಂದು ಇದು ಲಾಫಬಲ್ ಲಾಕ್ ಡೌನ್ ಇದು ಲಾಕ್ ಡೌನ್ ಅಲ್ಲ. ಇದು ಲಾಕ್ ಡೌನ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಯಾವುದು ನಾವು ಕಳೆದ ಮಾರ್ಚ್ ಅಲ್ಲಿ ಮಾಡಿದ್ವಲ್ಲ, ಮಾರ್ಚ್ ಏಪ್ರಿಲ್ ಅಲ್ಲಿ ಆಯ್ತಲ್ಲ, ಆ ರೀತಿ ಲಾಕ್ ಡೌನ್ ಮಾಡಬೇಕು. ಇದು ಒಂಥರ ಜನತಾ ಕರ್ಫ್ಯೂ, ಸೆಮಿ ಲಾಕ್ ಡೌನು. ನೀವು ರಸ್ತೆಗಳಲ್ಲಿ ನೋಡಿದ್ರೆ ಎಲ್ಲರೂ ಆರಾಮಾಗಿ ಓಡಾಡ್ತಿದ್ದಾರೆ, ಗುಂಪು ಕಟ್ಕೋತಾ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ಈ ಥರ ಆದರೆ ಏನೂ ಆಗಲ್ಲ. ಯಾಕಂದರೆ ಒಂದು ವಾರದಿಂದ ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲಿ ಮತ್ತು ಈವನ್ ಕರ್ನಾಟಕದಲ್ಲಿ ದಿನೇ ದಿನೇ ಕೇಸಸ್ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಏನಾಗ್ತಿಲ್ಲ. ಸೊ ದಟ್ ಈಸ್ ಶೋಯಿಂಗ್ ಈಗ ಏನು ನಾವು ಮಾಡ್ತಿದ್ದೀವಿ ಅದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅಂತ. ಅದರಿಂದ ನೆಕ್ಸ್ಟ್ ಸ್ಟೆಪ್ಪು ಪ್ರಧಾನಮಂತ್ರಿಗಳಿದ್ದಾರೆ, ವಿಧಿ ಇಲ್ಲದೆ ಇದ್ದರೆ ಮಾಡಿ ಲಾಕ್ಡೌನ್ ಅಂತ ಆ ಪವರ್ಸ್ನ ಸ್ಟೇಟ್ ಗೌರ್ಮೆಂಟ್ಸ್ಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಪಡಿಸ್ಕೋಬೇಕು. ಇವ್ರು ಮಾಡಿಕೊಂಡು ಅಟ್ಲೀಸ್ಟ್ 15 ದಿನದ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಿದ್ರೆ ನಾವು ಇದನ್ನು ಚೈನ್ನ ಬ್ರೇಕ್ ಮಾಡ್ಬೋದು. ಹಿಂದೆ ಇದ್ರೆ ಇನ್ನೂ ಎಷ್ಟು ಜನ ಪ್ರಾಣ ಕಳ್ಕೋಬೇಕು, ಸರ್ಕಾರನೇ ಅದು ಕೊನೆ ಆಗುತ್ತೆ. ಅವ್ನು 12ನೇ ತಾರೀಕೋಸ್ಕರ ಯಾಕೆ ಕಾಯ್ತೀರಿ? ನಾಳೆನೇ ಲಾಕ್ಡೌನ್ ಅನೌನ್ಸ್ ಮಾಡಿ, 15 ದಿನ ಸ್ಟ್ರಿಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಡೆಫಿನೆಟ್ಲಿ ನಂಬರ್ಸ್ ಕಮ್ಮಿ ಆಗಿ ಆಗುತ್ತೆ. 17ನೇ ತಾರೀಕವರೆಗೂ ಕಾಯ್ತಾ ಇದ್ರೆ ಇನ್ನೂ ಎಷ್ಟು ಜನ ಪ್ರಾಣ ಕಳ್ಕೋತಾರೆ? 12ನೇ ತಾರೀಕು ಹಾಕಿ ಇನ್ನೂ ಒಂದು ವಾರ ಇದೆ. ಅಸಲು 11,000 ಜನ ಪ್ರಾಣ ಕಳ್ಕೊತಾರೆ. ಇನ್ನೊಂದಷ್ಟು ಲಕ್ಷ ಕೇಸುಗಳು ಪ್ರತಿದಿನ 50,000 ದಾಟ್ತಾ ಇದ್ದೀವಿ. ಇನ್ನೊಂದು 10 ದಿನ ಬಿಟ್ಟರು ಕೂಡ 5 ಲಕ್ಷ ಕೇಸ್ ಆ್ಯಡ್ ಆಗಿಬಿಡುತ್ತೆ. ಅದರಿಂದ ಇದನ್ನು ಎಮರ್ಜೆನ್ಸಿಯಾಗಿ ತಗೊಂಡು ತ್ವರಿತಗತಿಯಲ್ಲಿ ಇಮ್ಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.